224 ವಿಧಾನಸಭಾ ಕ್ಷೇತ್ರದ ಪೈಕಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಕೂಡ ಬಹಳಷ್ಟು ಕುತೂಹಲನ ಮೂಡಿಸಿತ್ತು. ಬಿಜೆಪಿಯಲ್ಲಿ ನಾನು ಅಭ್ಯರ್ಥಿ ಅನ್ನುವಂತಹ ಒಂದು ಮಾತಿತ್ತು. ಆದರೆ ನಿನ್ನೆ ಹೊಸ ಮುಖಗಳಿಗೆ ಏನೋ ಅವಕಾಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುಂಡ್ರಾಜ್ ಅವರಿಗೆ ಅಧಿಕೃತವಾಗಿ ನಿನ್ನೆ ಏನು ಟಿಕೆಟ್ ಅನ್ನು ಏನು ಘೋಷಣೆ ಮಾಡಲಾಗಿದೆ. ನಾನೀಗ ಧೀರಜ್ ಮುಂಡ್ರಾಜ್ ಅವರ ನಿವಾಸದಲ್ಲಿ ಇದ್ದೀನಿ. ನಾನೀಗ ಅವ್ರನ್ನ ಮಾತಾಡಿಸಿ ಹೋಗ್ತೀನಿ. ಸರಿಗ ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ಸುಮಾರು ಏನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಕುತೂಹಲ ಇತ್ತು ಬಿಜೆಪಿಯಲ್ಲಿ ನಾನೇ ಅಭ್ಯರ್ಥಿ ಅನ್ನುವಂತಹ ಒಂದು ಮಾತಿತ್ತು. ಆದ್ರೆ ನಿನ್ನೆ ಹೊಸ ಮುಖಗಳಿಗೆ ಅವಕಾಶ ಕೊಡುವ ಪೈಕಿ ನಿಮ್ಮ ಹೆಸರು ಕೂಡ ಇದು ಬಂದಿದೆ, ಏನ್ ಹೇಳ್ತೀರಾ? ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ವರಿಷ್ಠರು, ಪಕ್ಷದ ಎಲ್ಲ ಅಧ್ಯಕ್ಷರುಗಳಿಗೆ, ಪಕ್ಷದ ಎಲ್ಲ ಸ್ಥಳದ ಪದಾಧಿಕಾರಿಗಳು, ಪಕ್ಷಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಮೊದಲನೇದಾಗಿ ತಿಳಿಸ್ತಾ ತಾಲೂಕಿನ ಮಹಾಜನತೆಗೆ ಅವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಸ್ಥಳೀಯ ಎಲ್ಲ ಮುಖಂಡರು, ಎಲ್ಲ ನಾಯಕರು, ಎಲ್ಲ ಪದಾಧಿಕಾರಿಗಳು ಇವತ್ತೇನು ನಮ್ಮನ್ನ ಸಣ್ಣದಾಗೆ ಪಾರ್ಟಿ ಒಬ್ಬ ಸಣ್ಣ ವ್ಯಕ್ತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನೆಲ್ಲೂ ಸಹ ಯಾವುದೇ ಇಂಟರ್ವ್ಯೂ ತೆಗಿರಿ, ಯಾವುದೇ ಫೇಸ್ಬುಕ್ ಪೋಸ್ಟ್ ತೆಗಿರಿ, ಯಾವುದೇ ವಾಟ್ಸಪ್ ತೆಗಿರಿ, ಇವತ್ತರಿಗೂ ನಾನು ಆಕಾಂಕ್ಷೆ ಅಂತ ಇಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಕೊಟ್ಟಿರುವಂಥ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಗೆ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿಗೆ, ಯುವಕರಿಗೆ ಗುರುತಿಸಿ ಟಿಕೆಟ್ ಕೊಡುವಂಥ ಏಕೈಕ ಪಕ್ಷ ಭಾರತೀಯ ಜನತಾ ಪಕ್ಷ. ಪಾರ್ಟಿ ಡಿಫ್ರೆನ್ಸ್ ಅನ್ನೋದನ್ನು ಪ್ರತಿ ಸತಿ ಮತ್ತೊಮ್ಮೆ ಮಗದೊಮ್ಮೆ ಜನಕ್ಕೆ ತೋರಿಸಿ ಅದರ ಅರ್ಥ ಏನು ಅಂತ, ನಿಜವಾದ ಅರ್ಥ ಏನು ಅಂತ ತೋರಿಸ್ತಿರುವಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಸದಾ ಚಿರಋಣಿಯ ವ್ಯಕ್ತಿ, ತಾಲೂಕಿನ ಮಹಾಜನತೆಗೆ ಅವರ ಸೇವೆಗೆ ಖಂಡಿತವಾಗಲೂ ಸದಾ ಕಾಲ ಸಿದ್ಧರಾಗಿ ನನ್ನ ಸಂಪೂರ್ಣ ಸಮಯವನ್ನು ವಹಿಸಬೇಕು. ಚುನಾವಣೆ ಬಂದಿದೆ, ಚುನಾವಣೆ ಎದುರಿಸಲಿಕ್ಕೆ ಎಲ್ಲ ಬೂತ್ ಮಟ್ಟದ ಕಾರ್ಯಕ್ರಮ ತಯಾರಿದ್ದಾರೆ, ನಾವು ತಯಾರಿದ್ದೀವಿ. ಖಂಡಿತವಾಗಲೂ ಒಳ್ಳೆಯ ಒಂದು ಚುನಾವಣೆಯನ್ನು ಮಾಡಿದ್ದೀವಿ. ಖಂಡಿತವಾಗಲೂ ಈ ಬಾರಿ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಆರಿಸೇ ಆಗುತ್ತಂತ ಹೇಳಬಹುದು. ಓಕೆ ಸರ್, ಒಂದಷ್ಟು ಗೊಂದಲದ ಹಿನ್ನೆಲೆಯಲ್ಲಿ ಈಗ ತೆರೆ ಎಳೆದಾಗಿದೆ, ಈಗ ಟಿಕೆಟ್ ಅನೌನ್ಸ್ ಆಗಿದೆ. ಈಗ ಯಾವ ರೀತಿಯಲ್ಲಿ ನಮ್ಮ ಕಾರ್ಯಚಟುವಟಿಕೆ ಮುಂದುವರಿದೆ, ಕ್ಯಾನ್ವಾಸ್ ಆಗಿರ್ಬೋದು ಅಥವಾ ತಮ್ಮಂತಹ ತೊಡಗಿಸಿಕೊಳ್ಳೋ ಆಗಿರ್ಬೋದು, ಆ ಗೆಲುವು ನಿಟ್ಟಿನಲ್ಲಿ ಯಾವ ರೀತಿ ನೀವು ಕ್ಯಾಂಪೇನ್ ಮಾಡ್ತಾ ಇದ್ದೀರಾ? ನನಗೆ ಹೇಳ್ತೀನಿ, ಪಕ್ಷ ಎಲ್ಲರೂ ಪಕ್ಷ ಮತ್ತು ಮುಖಂಡರು ಒಂದು ಸಭೆಯನ್ನು ಕರೆದಿವತ್ತು. ಯಾಕಂದರೆ ನಾನೊಬ್ಬ ಹೊಸ್ಮ, ನಾನೊಬ್ಬ ಯುವಕ, ಪಕ್ಷ ಅವಕಾಶ ಕೊಟ್ಟಿದೆ. ಮುಖಂಡರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ತಾಲೂಕಿನ ಎಲ್ಲ ನಮ್ಮ ನಾಯಕರು, ಬೂತ್ ಮಟ್ಟದ ಕಾರ್ಯಕರ್ತರನ್ನ ಕರೆದು ಯಾವ ರೀತಿಯಲ್ಲಿ ನಾವು ತಗೋಬೇಕು, ಯಾವ ರೀತಿ ನಮ್ಮ ರೋಡ್ ಮ್ಯಾಪ್ ಇರಬೇಕು, ಪಕ್ಷದಿಂದನೂ ಖಂಡಿತವಾಗಿ ಚುನಾವಣೆಯ ಆ ದೃಷ್ಟಿಯಿಂದ ನಾವು ಎದುರಿಸ್ಬೇಕು ಅಂತ ಒಂದು ರೋಡ್ ಮ್ಯಾಪ್ ಕೊಟ್ಟೆ ಕೊಡ್ತಾರೆ. ಅದೇ ರೀತಿಯಲ್ಲಿ ತಾಲೂಕಿನ ಮಟ್ಟಕ್ಕೆ ನಾವು ಯಾವ ರೀತಿ ಇದನ್ನು ಎದುರಿಸಬೇಕು, ಯಾವ ರೀತಿ ನಮ್ಮ ಚಟುವಟಿಕೆ ಇರಬೇಕು, ಕಾರ್ಯಚಟುವಟಿಕೆ ಇರಬೇಕು, ದೈನಂದಿನ ಕಾರ್ಯಕ್ರಮಗಳು ಹೇಗಿರಬೇಕು ಅಂತ ಒಂದು ಮುಖಂಡರು, ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯ ತಗೊಂಡು ಅವ್ರು ಏನು ಹೇಳ್ತಾರೋ ಅದಕ್ಕೆ ಬದ್ಧನಾಗಿ ಅದೇ ರೀತಿಯಲ್ಲಿ ನಾವು ತಗೊಂಡು ಹೋಗ್ತೇವೆ ಸರ್. ಧೀರಜ್ ಅವರಿಗೆ ಸಪೋರ್ಟ್ ಮಾಡೋದ್ರ ನಿಟ್ಟಿನಲ್ಲಿ ಯಾರೆಲ್ಲ ಕ್ಯಾನ್ವಾಸ್ಗೆ ಭಾಗವಹಿಸ್ತಾರೆ? ಹೀಗಾಗಿ ನಿಮಗೆ ನಂದು ಹಿರಿಯ ಮುಖಂಡರು ಬರ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಮಾತಾಡಿದ್ದಾರೆ, ಯಾರ್ಯಾರು ಬರ್ಲಿಕ್ಕಿದ್ದಾರೆ? ನಾವು ರಾಜ್ಯ ಮಟ್ಟದ ಎಲ್ಲ ನಾಯಕರು ಬಂದೇ ಬರ್ತಾರೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಒಂದು ವಿಶೇಷವಾದಂತಹ ವಿಧಾನಸಭಾ ಕ್ಷೇತ್ರ. ಜನಸ್ಪಂದನ ಕಾರ್ಯಕ್ರಮ ನಡೆದಿದ್ದು ಇಡೀ ನಮ್ಮ ರಾಜ್ಯಕ್ಕೆ ಚಾಲನೆ ಕೊಟ್ಟಿದ್ದರಿಂದ ಈ ಬಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರೋದು ನಿಶ್ಚಿತ. 140 ಹೆಚ್ಚು ಸೀಟುಗಳು ಗೆಲ್ಲೋದು ನಿಶ್ಚಿತ. ಅದು ಮೊದಲನೇ ಸೀಟು ದೊಡ್ಡಬಳ್ಳಾಪುರದಿಂದ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಪಕ್ಷದ ಎಲ್ಲ ವರಿಷ್ಠರು ಬಂದೇ ಬರ್ತಾರೆ ನಮ್ಮ ಪರವಾಗಿ, ಪಕ್ಷ ಬಲವಾಗಿ ನಾವು ಪಕ್ಷದ
ಒಬ್ಬ ಕಾರ್ಯಕರ್ತನಾಗಿ ಖಂಡಿತವಾಗಿ ಕಷ್ಟಪಟ್ಟು ಶ್ರಮ ಪಟ್ಟು ಚುನಾವಣೆ ದೀರ್ಘ ಮುಂದೆ ಎಷ್ಟು ಅಂತರದಲ್ಲಿ ಏನು ಮತಗಳನ್ನು ತಗೊಂಡು ಸಾಧಿಸ್ತಾರೆ ಅನ್ನೋದು ಒಂದಷ್ಟು ಕುತೂಹಲ ಇದೆ. ಎಷ್ಟು ಅಂತರ ಸಿಗ್ಬಹುದು ಸರ್? ನಾವು ಪ್ರತಿಯೊಬ್ಬ ಮತದಾರರನ್ನು ಮನಸ್ಸಿಗೆ ಕಾರ್ಯಕ್ರಮ ವಿಜಯ ಸಂಕಲ್ಪ ಅಭಿಯಾನ, ಬೂತ್ ವಿಜಯ ಅಭಿಯಾನ, ಎಲ್ಲ ಅಭಿಯಾನಗಳನ್ನ ಪಕ್ಷ ಈಗಾಗಲೇ ಮಾಡಿ ಮತದಾರರನ್ನ ಮತ್ತು ನಮ್ಮ ಕಾರ್ಯಕರ್ತರನ್ನ ಈಗಾಗಲೇ ತಂಡ ತಯಾರಾಗಿದೆ, ಸಜ್ಜಾಗಿದೆ. ನಾವೇನಿದ್ರು ಆ ತಂಡದೊಟ್ಟಿಗೆ ಒಬ್ಬ ತಂಡದ ಸದಸ್ಯನಾಗಿ ಕೆಲಸ ಮಾಡಬೇಕು. ಖಂಡಿತವಾಗಿ ನಮ್ಮ ಒಂದು ಅಪೇಕ್ಷೆ, ಖಂಡಿತವಾಗಿ ತಾಲೂಕಿನ ಮಹಾಜನತೆ ಆಶೀರ್ವಾದ ಮಾಡ್ತಾರೆ. ಸೇವೆ ಮಾಡಿದವರಿಗೆ ಕಷ್ಟದಲ್ಲಿ ಸಂಕಷ್ಟದ ಕಾಲದಲ್ಲಿ ಅವರ ಜೊತೆ ಇದ್ದಂಥವ್ರಿಗೆ ನಿಷ್ಕಲ್ಮಶವಾದಂಥ ಸೇವೆ ಮಾಡಿದಂಥವ್ರಿಗೆ ಮತ್ತು ಅವರ ಸಮಯವನ್ನು ಕೊಟ್ಟು ಜನರೊಟ್ಟಿಗೆ ಅವರ ಪ್ರೀತಿ ವಿಶ್ವಾಸ ಬೆಂಬಲವನ್ನು ಗಳಿಸೋಂಥವ್ರಿಗೆ ಜನ ಪ್ರೀತಿ ವಿಶ್ವಾಸನೇ ಕೊಡ್ತಾರೆ ಅಂದರೆ ಮತ ಕೊಡಲ್ವ ಸರ್? ಅದೇ ದೊಡ್ಡ ವಿಷಯ. ಖಂಡಿತವಾಗ್ಲೂ ಒಂದು ಲಕ್ಷಕ್ಕೂ ಹೆಚ್ಚು ಮತ ತಗೊಳ್ಳಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮ ಪಡ್ತಾರೆ. ಇದಿಷ್ಟು ಧೀರಜ್ ಮುನಜವರ ಮಾತಾಗಿತ್ತು. ಅಭಿಜಿತ್ ಗಣೇಶ್, ನ್ಯಾಷನಲ್ ಟಿವಿ, ದೊಡ್ಡಬಳ್ಳಾಪುರ.